ಎಲ್ಲೇ ನೋಡಿದ್ರು ಕೂಡ ಇದೇ ಸಾಂಗ್ ಯಾವ ಸಾಂಗ್ನ ಕೇಳಬೇಕು ಅಂತ ಹೋದ್ರು ಕೂಡ ಕರಿಮಣಿ ಮಾಲೀಕನ ಸದ್ದು ಜೋರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಉಪೇಂದ್ರ ಅವರ ಈ ಹಾಡನ್ನು ಈ ಥರ ಟ್ರೆಂಡಿಂಗಲ್ಲಿ ಬರೋದಕ್ಕೆ ಒಂದು ಕಾಣದ ಕೈ ಇದೆ ಅಂದರೂ ಕೂಡ ತಪ್ಪಾಗಲ್ಲ. ಇನ್ನು ಕೊಟ್ಟೂರಿನ ಕನಕ ಅವರು ಈ ಒಂದು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಸಾಂಗನ್ನು ಟ್ರೆಂಡಿಂಗಲ್ಲಿ ತಂದರು. ಸೊ ಇವಾಗ ನಮ್ಮ ಜೊತೆ ಕೊಟ್ಟೂರಿನ ಕನಕ ಅವರು ಇದ್ದಾರೆ, ನಾನು ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಕನಕ ಅವರೇ ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ಸಕ್ಕದಾಗಿದ್ದೀನಿ. ಸೊ ಎಲ್ಲೇ ಕೇಳಿದ್ರು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಲಿ, ಒಂದು ಯೂಟ್ಯೂಬ್ ಓಪನ್ ಮಾಡಲಿ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತಲೇ ಸಾಂಗು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಒಂದು ಸಾಂಗು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಮೊದಲನೇದಾಗಿ ನಾನು ಒಂದು ಆ ಒಂದು ಲೈನ್ಸಿಂದನೇ ಶುರು ಮಾಡ್ತೀನಿ, ನಿಮ್ಮ ಒಂದು ಧ್ವನಿಯಲ್ಲೇ ಕೂಡ ಆ ಒಂದು ಲೈನ್ನ ಹೇಳ್ಬೋದಾ? ಖಂಡಿತ ಮೇಡಮ್. ಗುರು ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲು ಮಗ, ಏನಂದಲೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ.